ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜಿ, ಟಿವಿ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಡಾಕ್ಟರ್ ಸುಮಾ ಮಾಡುವ ನವರಾತ್ರಿಯ ಶುಭಾಶಯಗಳು. ತಮ್ಮೆಲ್ಲರಿಗೂ ಊರ್ಜಾ ಸನಾತನ ಸಂಸ್ಕಾರ ಗುರುಕುಲ ಶಿಕ್ಷಣಕ್ಕೆ ಸ್ವಾಗತ, ಸುಸ್ವಾಗತ. ಗುರುಗಳ ಆಶೀರ್ವಾದದೊಂದಿಗೆ ನಾವು ದೇವಿ ಸ್ತೋತ್ರವನ್ನ ಹೇಳ್ಕೊಡ್ತಾ ಇದ್ದೇವೆ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೂಡಲೇ ತಾವೆಲ್ಲರೂ ಡಾಕ್ಟರ್ ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಗೌರಿ ಸ್ತೋತ್ರವನ್ನ ತಿಳಿದುಕೊಳ್ಳೋಣ, ಬನ್ನಿ. ವೀಕ್ಷಕರೇ, ಈಗ ನವರಾತ್ರಿ ನಡೀತಾ ಇದೆ. ದೇವಿಯ ಕೆಲವು ಸ್ತೋತ್ರಗಳನ್ನ ನಾವು ನಿಮ್ಗೆ ಹೇಳಿಕೊಡ್ತಾ ಇದ್ದೇವೆ. ಅದರಲ್ಲಿ ನಾನಿವತ್ತು ನಿಮಗೆ ಗೌರಿ ಪ್ರಾರ್ಥನೆಯನ್ನ ಕುರಿತಾಗಿ ಸ್ತೋತ್ರವನ್ನ ಹೇಳ್ಕೊಡ್ತಾ ಇದ್ದೀನಿ. ಆ ಗೌರಿಯ ಪ್ರಾರ್ಥನೆ ಹೀಗಿದೆ. ಅಮರೀಕ ಬರಿ ಭಾರ ಭ್ರಮರಿ ಮುಖರಿ ಕೃತಂ. ಅಮರೀಕ ಬರಿ ಭಾರ ಭ್ರಮರಿ ಮುಖರಿ ಕೃತಂ. ದೂರೀಕರೋತು ದುರಿತಂ ಗೌರಿ ಚರಣಂ ಪಂಕಜಂ. ಈ ರೀತಿಯಾಗಿ ಗೌರಿ ಪ್ರಾರ್ಥನೆ ಇದೆ. ಇನ್ನೊಂದ್ಸರ್ತಿ ಹೇಳ್ತೀನಿ, ನೋಟ್ ಮಾಡಿಕೊಳ್ಳಿ. ಅಮರೀಕ ಬರಿ ಭಾರ ಭ್ರಮರಿ ಮುಖರಿ ಕೃತಂ. ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ. ಈ ರೀತಿಯಾಗಿ ಗೌರಿಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತಹ ಸ್ತೋತ್ರ ಇದು. ಗೌರಿ ವಂದನೆಯನ್ನ ಮಾಡುವ ಸ್ತೋತ್ರ ಕೂಡ ಇದೆ. ಆ ಸ್ತೋತ್ರ ಹೀಗಿದೆ. ನಮಸ್ತೆ ಗಿರಿಜಾದೇವಿ ನಮಸ್ತ್ರೈಲೋಕ್ಯ ನಾಯಕಿ. ನಮಸ್ತೆ ಗಿರಿಜಾದೇವಿ ನಮಸ್ತ್ರೈಲೋಕ್ಯ ನಾಯಕಿ. ನಮಸ್ತೆ ಸರ್ವ ಪಾಪಗ್ನಿ ಸ್ವರ್ಣ ಗೌರಿ ನಮೋಸ್ತುತೆ. ಇನ್ನೊಂದ್ಸರ್ತಿ ಹೇಳ್ತೀನಿ, ಬರ್ಕೊಳ್ಳಿ. ಇದನ್ನು ನೀವು ಕಲ್ತುಕೊಂಡು ಗೌರಿಯ ವಂದನೆಯನ್ನ ಮಾಡುವಂತಹ ಸ್ತೋತ್ರವನ್ನ ದೇವಿ ಪೂಜೆ ಮಾಡುವಾಗ ಹೇಳ್ಕೊಳ್ಬಹುದು. ಇನ್ನೊಂದ್ಸರ್ತಿ ಹೇಳ್ತೀನಿ. ನಮಸ್ತೆ ಗಿರಿಜಾದೇವಿ ನಮಸ್ತ್ರೈಲೋಕ್ಯ ನಾಯಕಿ. ನಮಸ್ತೆ ಗಿರಿಜಾದೇವಿ ನಮಸ್ತ್ರೈಲೋಕ್ಯ ನಾಯಕಿ. ನಮಸ್ತೆ ಸರ್ವ ಪಾಪಗ್ನಿ ಸ್ವರ್ಣ ಗೌರಿ ನಮೋಸ್ತುತೆ. ನಮಸ್ತೆ ಸರ್ವ ಪಾಪಗ್ನಿ ಸ್ವರ್ಣ ಗೌರಿ ನಮೋಸ್ತುತೆ. ನಮಸ್ತೆ ಗಿರಿಜಾದೇವಿ ನಮಸ್ತ್ರೈಲೋಕ್ಯ ನಾಯಕಿ. ನಮಸ್ತೆ ಸರ್ವ ಪಾಪಗ್ನಿ ಸ್ವರ್ಣ ಗೌರಿ ನಮೋಸ್ತುತೆ. ಈ ರೀತಿಯಾಗಿ ಸ್ತೋತ್ರಗಳನ್ನ ಹೇಳ್ತಾ ದೇವಿಯ ಪೂಜೆಯನ್ನ ಮಾಡಬಹುದು. ಹೀಗೆ ನಾವು ನಾನಾ ತರಹದ ದೇವಿಯ ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇದ್ದೇವೆ. ಖಂಡಿತವಾಗ್ಲೂ ತಾವು ಕೂಡ ಇದನ್ನ ನೋಟ್ ಮಾಡಿಕೊಂಡು ಕಲ್ತ್ಕೊಂಡು ದೇವಿಯ ಸ್ತೋತ್ರವನ್ನ ಹೇಳಬಹುದು. ನಿಮ್ಮ ಮಕ್ಕಳಿಗೂ ಸಹ ಕಲಿಸ್ಕೊಡ್ಬಹುದು. ಇದೇ ರೀತಿಯಾಗಿ ನಮ್ಮ ಊರ್ಜಾ ಸನಾತನ ಸಂಸ್ಕಾರ ಗುರುಕುಲ ಶಿಕ್ಷಣದಲ್ಲಿ ಲಲಿತಾ ಸಹಸ್ರನಾಮದ ಶಿಬಿರ ನಡೀತಾ ಇದೆ. ದೇವಿಯ ಲಲಿತಾಂಬಿಕೆಯ ಒಂದು ಈ ಏನು ಸಹಸ್ರನಾಮ ಇದೆ ಅದು ಅರ್ಥ ಸಮೇತ ನಡೀತಾ ಇದೆ. ದೇವಿಯ ಸ್ವರೂಪ, ದೇವಿಯ ಅವತಾರ, ದೇವಿಯ ಲೀಲೆಗಳು, ಅವಳ ಮಹಾತ್ಮೆ, ಅವಳು ನಮ್ಗೆ ಯಾವ ರೀತಿ ಅನುಗ್ರಹ ಮಾಡ್ತಾಳೆ ಅನ್ನೋದೆಲ್ಲವೂ ಶಿಬಿರದಲ್ಲಿ ನಡೀತಾ ಇರುತ್ತೆ. ಈ ರೀತಿಯ ಶಿಬಿರಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮತ್ತೆ ಶಿಬಿರಕ್ಕೆ ಜಾಯಿನ್ ಆಗಿ ಮತ್ತೆ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಮತ್ತೆ ಹೊಸ ಸ್ತೋತ್ರದೊಂದಿಗೆ ಬರ್ತೀನಿ. ನಮಸ್ಕಾರ.